subscribe to our channel and press the bell button for latest educational videos. Hi, hello, namaskara. ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಾನು ಸೀಮಾ. ಸ್ನೇಹಿತರೆ, ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಬೇಕು ಅಂತಂದರೆ ಸಾಧನೆಯ ಹಸಿವಿರಬೇಕು. ಅಂತಹ ಹಸಿವನ್ನು ನೀಗಿಸಿಕೊಂಡು ಇವತ್ತು ಸಾಧಕರ ಪರಿಚಯದಲ್ಲಿ ಮಿಂಚಿರ್ತಕ್ಕಂಥ ಮಂಜುನಾಥ್ ಗುಂಡೂರವರು ಇವತ್ತು ಸಾಧಕರ ಪರಿಚಯದಲ್ಲಿ. ಎಸ್, ಇವರು ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ. ಇವ್ರ ತಂದೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ನಂತರ ಇವರು ಧೃತಿಗೆಡದೆ ತಮ್ಮ ಕನಸನ್ನು ಸಾಕಾರಗೊಳಿಸ್ತಾರೆ. ಹಾಗಾದರೆ ಇವರು ಪಟ್ಟಿರ್ತಕ್ಕಂಥ ಕಷ್ಟಗಳಾದರೂ ಯಾವುವು? ಇವತ್ತು ಇವರು ಸಾಧನೆಯನ್ನು ಮಾಡಲಿಕ್ಕೆ ಹಿಂದ್ಗಡೆ ಏನೆಲ್ಲ ಕಷ್ಟಗಳನ್ನ ಎದುರಿಸಿದ್ದಾರೆ, ಹಾಗಿದ್ರೆ ಬನ್ನಿ ಇವರ ಸಾಧನೆಯ ಹಾದಿ ಬಗ್ಗೆ ನೋಡ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಗುಂಡೂರ್ ಅಂತ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಉರ್ತಟ್ನಾಳ್ ಗ್ರಾಮದವನು. ನನ್ನ ತಂದೆಯ ಹೆಸರು ಮಲ್ಲಪ್ಪ ಗುಂಡೂರ್, ತಾಯಿ ಸರೋಜಮ್ಮ ಮತ್ತು ದೊಡ್ಡಮ್ಮ ಸುಶೀಲಮ್ಮ. ನನ್ನ ಬಾಲ್ಯದ ಜೀವನದಲ್ಲಿಯೇ ನಾನು ತಂದೆಯನ್ನು ಕಳೆದುಕೊಂಡಿದ್ದೆ. ಅವರು ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡಿದ್ದರಿಂದ ಅದನ್ನೇ ನಾನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೆ. ಕಡು ಬಡತನದಲ್ಲಿ ಬೆಳೆದಿದ್ದರಿಂದ ಕೆ ಎ ಎಸ್ ಮಾಡಬೇಕು, ನನ್ನ ತಾಯಿ ವಿಧವಾ ವೇತನಕ್ಕಾಗಿ ಅಲ್ದಾಡುವ ಒಂದು ಸಂದರ್ಭವನ್ನು ನೋಡಿ ನಾನು ಒಬ್ಬ ಅಧಿಕಾರಿಯಾಗಿ ನನ್ನ ತಾಯಿ ಪಟ್ಟಿರ್ತಕ್ಕಂಥ ಕಷ್ಟವನ್ನು ಯಾರೂ ಪಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಕೆ ಎ ಎಸ್ ಮಾಡಬೇಕು ಅಂತ ಹೇಳಿ ಓದ್ತಿರುವ ಸಂದರ್ಭದಲ್ಲಿ ಸುಮಾರು 2010-11 ಅಂದರೆ ನಾನು ಪಿ ಯು ಓದ್ತಿರುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಧಾರವಾಡದ ಪ್ರತಿಷ್ಠಿತ ಮಾಸಪತ್ರಿಕೆಯಾಗಿರ್ತಕ್ಕಂಥ ಸ್ಪರ್ಧಾಸ್ಫೂರ್ತಿಯ ಮಾಸಪತ್ರಿಕೆಯಲ್ಲಿ ಅಮೀನ್ ಅತ್ತಾರ್ ಎನ್ನುವಂಥ ಕೆ ಎ ಎಸ್ ಸಾಧಕರ ಪರಿಚಯವನ್ನು ಕೊಟ್ಟಿದ್ದರು. ಅವರ ಒಂದು ಬರವಣಿಗೆಯನ್ನು ನೋಡಿ ಮತ್ತು ಅವರ ಪರಿಸ್ಥಿತಿಯನ್ನು ನೋಡಿ ನಾನು ಯಾಕೆ ಕೆ ಎ ಎಸ್ ಮಾಡಬಾರ್ದು ಅಂತ ಹೇಳಿ ಆ ಒಂದು ಪತ್ರದಿಂದ ಪ್ರಭಾವಿತನಾಗಿ ಕೆ ಎ ಎಸ್ ಪರೀಕ್ಷೆಯನ್ನು ಬರೆದಿದ್ದೆ. ಈ ಕೆ ಎ ಎಸ್ ಪರೀಕ್ಷೆಯನ್ನು ಬರೀಲಿಕ್ಕೆ ನನಗೆ ಕ್ಲಾಸಿಕ್ ಸಂಸ್ಥೆಯಿಂದ ತುಂಬ ಅನುಕೂಲ ಆಗಿದೆ. ವಿಶೇಷವಾಗಿ ನಾನು ಕ್ಲಾಸಿಕ್ ಸಂಸ್ಥೆಯ ಘಟಪ್ರಭಾ ಹಾಸ್ಟೆಲ್ನಲ್ಲೇ ವಸತಿಯನ್ನು ತೆಗೆದುಕೊಂಡಿದ್ದೆ. ಹಾಗೆ ನನ್ನ ರೂಮ್ಮೇಟ್ ಆಗಿರ್ತಕ್ಕಂಥ ಶಂಕರ್ ಬೆಳುಬಿ ನನಗೆ ತುಂಬ ಗೈಡೆನ್ಸ್ ಕೊಟ್ಟಿದ್ದರು. ಅವರು ಕೂಡ ಕ್ಲಾಸಿಕ್ ಸಂಸ್ಥೆಯ ಘಟಪ್ರಭಾ ಹಾಸ್ಟೆಲ್ನಲ್ಲಿಯೇ ಇದ್ದರು. ಜೊತೆಗೆ ಕೂಡಿ ಓದ್ತಾ ಇದ್ವಿ. ಮಲ್ಲಿಕಾರ್ಜುನ್ ಎನ್ನುವಂಥ ನಮ್ಮ ವಾರ್ಡನ್ ಸರ್ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದರು. ಎಲ್ರಿಗೂ ನಾನು ಹೇಳೋದಿಷ್ಟೇ, ಕೆ ಎ ಎಸ್ ಅನ್ನುವುದು ಕಬ್ಬಿಣದ ಕಡಲೆಯಲ್ಲ, ಅದು ಸಾಧಕರಿಗೆ ಸ್ವತ್ತು. ಅದ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಸಾಧಿಸೋದಕ್ಕಿಂತ ಇಷ್ಟಪಟ್ಟು ಸಾಧಿಸಿ. ಪರೀಕ್ಷೆ ಎನ್ನುವುದು ಒಂದು ಹಬ್ಬ, ಆ ಪರೀಕ್ಷೆಯನ್ನು ಹಬ್ಬದ ರೀತಿಯನ್ನೇ ಆಚರಿಸೋಣ. ಕೆ ಎ ಎಸ್ ಮಾಡುವಂಥದ್ದು ತುಂಬ ಸುಲಭವಾದ ವಿಧಾನ, ಹಾಗೆ ಅದನ್ನು ನೀವು ಮೈಗೂಡಿಸ್ಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಮಂಜುನಾಥ್ ಗುಂಡೂರವರ ಸಾಧನೆಯನ್ನು. ಇಂತಹ ಸಾಧಕರ ಪರಿಚಯದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್.